ಹರ್ಷಿತ ಕರ್ವ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕರೋನಾ ಕುಮಟಾದಲ್ಲಿ ಇಬ್ಬರ ಮಾದರಿ ಪ್ರಯೋಗಾಲಯಕ್ಕೆ ರವಾನೆ. ಕುಮಟಾ ತಾಲೂಕಿನ ರೆಸಾರ್ಟ್ ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಳ್ಳಾರಿ ಮೂಲದ ವ್ಯಕ್ತಿ ಜ್ವರದಿಂದ ಬಳಲುತ್ತಿದ್ದು ಸೋಮವಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಬಂದಾಗ ಆತನ ಗಂಟಲಿನ ದ್ರವದ ಮಾದರಿಯನ್ನು ತೆಗೆದು ಶಿವಮೊಗ್ಗದ ಪ್ರಯೋಗಾಲಯಕ್ಕೆ ಪರೀಕ್ಷೆಗಾಗಿ ಕಳುಹಿಸಲಾಗಿದೆ. ಅದೇ ರೀತಿ ಸ್ವೀಡನ್ ದೇಶದಿಂದ ಬಂದ 72 ವರ್ಷದ ವೃದ್ಧೆಯೋರ್ವಳ ಗಂಟಲಿನ ದ್ರವದ ಮಾದರಿಯನ್ನು ಸಹ ಪರೀಕ್ಷೆಗಾಗಿ ಶಿವಮೊಗ್ಗಕ್ಕೆ ಕಳುಹಿಸಲಾಗಿದೆ. ಈಕೆ ತುಂಬಾ ದಿನಗಳಿಂದ ಅಸ್ತಮಾದಿಂದ ಬಳಲುತ್ತಿದ್ದಳು ಎನ್ನಲಾಗುತ್ತಿದೆ. ವೃದ್ಧೆಗೆ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಕಾರವಾರಕ್ಕೆ ರವಾನಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಎಂ ಅಜಿತ್ ತಿಳಿಸಿದ್ದಾರೆ. ಇದುವರೆಗೂ ಕುಮಟಾದಲ್ಲಿ ಯಾವುದೇ ಕೊರೋನಾ ಪ್ರಕರಣ ದೃಢಪಟ್ಟಿಲ್ಲ. ಇರುವರು ಶಂಕಿತರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಕಾರವಾರ ಆಸ್ಪತ್ರೆಗೆ ರವಾನಿಸಲಾಗಿದೆ. ತಾಲೂಕಿನಲ್ಲಿ 4 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಶಂಕಿತರು ಕಂಡು ಬಂದಾಗ ತಕ್ಷಣ ತಾಲೂಕಾಡಳಿತದ ಗಮನಕ್ಕೆ ತರಬೇಕು ಎಂದು ಉಪವಿಭಾಗಾಧಿಕಾರಿ ಎಂ ಅಜಿತ್ ತಿಳಿಸಿದ್ದಾರೆ. ವಿದೇಶಿಗರ ಆಗಮನಕ್ಕೆ ಕಡಿವಾಣ ಹಾಕಿ. ಗೋಕರ್ಣದಲ್ಲಿ ಕೊರೋನಾ ರೋಗ ಹರಡುವ ಭೀತಿಯಿಂದ ಒಂದೆಡೆ ಪ್ರವಾಸಿಗರಲ್ಲದೆ ಬಣಗಡುತ್ತಿರುವ ಕ್ಷೇತ್ರ, ಇನ್ನೊಂದೆಡೆ ಯಾವುದೇ ಪ್ರವಾಸ ಅಥವಾ ಸಭೆ ಸಮಾರಂಭವನ್ನು ಸರ್ಕಾರ ನಿಷೇಧಿಸಿದೆ. ಹೊಸದಾಗಿ ಬರುವ ಪ್ರವಾಸಿಗರ ಮೇಲೆ ತೀವ್ರ ನಿಗಾ ಇಟ್ಟಿರುವ ಆರೋಗ್ಯ ಇಲಾಖೆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣದಲ್ಲಿ ಕೌಂಟರ್ ತೆರೆದು ಆರೋಗ್ಯ ತಪಾಸಣೆ ನಡೆಸುತ್ತಿದ್ದು, ಈ ವೇಳೆ ಹೊಸದಾಗಿ ಇಟಲಿ ಮತ್ತಿತರ ದೇಶದಿಂದ ನೇರವಾಗಿ ಇಲ್ಲಿಗೆ ಬಂದಿರುವ ಮಾಹಿತಿ ದೊರೆತಿದೆ. ಆದರೆ ಇವರೆಲ್ಲರೂ ಆರೋಗ್ಯವಾಗಿದ್ದಾರೆ. ಸ್ಥಳೀಯ ಸಭೆಗಳನ್ನು ನಿರ್ಬಂಧಿಸುವ ಸರ್ಕಾರ ತಕ್ಷಣದಿಂದ ಹೊರ ದೇಶಗಳಿಂದ ಬರುವ ಪ್ರವಾಸಿಗರನ್ನು ನಿಷೇಧಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಹಲವು ರೆಸಾರ್ಟ್ಗಳವರು ಈಗಾಗಲೇ ವಿದೇಶಿಗರಿಗೆ ಬಾಡಿಗೆ ಕೊಠಡಿ ನೀಡುವುದನ್ನು ನಿಲ್ಲಿಸಿ ಈ ಬಗ್ಗೆ ಸೂಚನಾ ಫಲಕವನ್ನು ಅಳವಡಿಸಿದ್ದು, ಇದರಂತೆ ಹೊಸದಾಗಿ ಬರುವ ವಿದೇಶಿ ಪ್ರವಾಸಿಗರಿಗೂ ನಿರ್ಬಂಧಿಸಬೇಕು ಎಂಬ ಮಾತು ಕೇಳಿಬರುತ್ತಿದೆ. ಕೊರೋನಾ ಭೀತಿ ಕಳೆಗುಂದಿದ ಗುತ್ತಿಂಬಿರ ಜಾತ್ರೆ. ಕೊರೋನಾ ಭೀತಿಗೆ ಕಾರವಾರದ ಪ್ರಸಿದ್ಧ ಗುತ್ತಿಂಬಿರ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ಆಚರಣೆ ಕಳೆಗುಂದಿದೆ. ಆದರೆ ಆಚರಣೆಗಳು ಅದ್ಧೂರಿಯಾಗಿ ನಡೆದಿದ್ದವು. ಜಾತ್ರಾ ಮಹೋತ್ಸವದ ನಿಮಿತ್ತ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಸಾಂಗವಾಗಿ ನಡೆದವು. ಅಭಿಷೇಕ, ತುಲಾಭಾರ, ಪೂಜೆ, ಪ್ರಸಾದ ವಿತರಣೆ ನೆರವೇರಿತು. ಸಂಜೆ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಪ್ರತಿ ವರ್ಷ ಜಾತ್ರೆಗೆ ಕಿಕ್ಕಿರಿದು ಸೇರುತ್ತಿದ್ದ ಭಕ್ತರ ಸಂಖ್ಯೆಯಲ್ಲಿ ಈ ಬಾರಿ ಕೊರತೆ ಕಂಡಿತು. ಕೊರೋನಾ ಭೀತಿ, ಸಾರ್ವಜನಿಕ ಜನದಟ್ಟಣೆ ಉಂಟಾಗದಂತೆ ಕ್ರಮ ವಹಿಸಲು ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಜನರು ತಂಡೋಪತಂಡವಾಗಿ ಬರಲು ಹಿಂದೇಟು ಹಾಕಿದರು. ಸರತಿಯಂತೆ ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ನೀಡಿದರೆ ವಿನಃ ಗುಂಪಾಗಿ ಬರಲು ಹಿಂದೇಟು ಹಾಕಿದರು. ಪರರಾಜ್ಯದ ಕಾರ್ಮಿಕರ ವೈದ್ಯಕೀಯ ಪರೀಕ್ಷೆ ಮಾಡಲು ಆಗ್ರಹ. ಜಗತ್ತಿನೆಲ್ಲೆಡೆ ಕೊರೋನಾ ವೈರಸ್ ಭೀತಿಯಿಂದಾಗಿ ಜನರು ತಲ್ಲಣಗೊಂಡಿದ್ದಾರೆ. ಕಾರವಾರದಲ್ಲೂ ಕೊರೋನಾ ವೈರಸ್ ಬಗ್ಗೆ ಜನರಲ್ಲಿ ಆತಂಕ ಮೂಡಿದ್ದು, ಸೋಮವಾರದಂದು ಸೀಬರ್ ಮುದಗಾ ಗೇಟಿನ ಮುಂದೆ ಸ್ಥಳೀಯರು ಒಂದಾಗಿ ಪರರಾಜ್ಯದ ಕಾರ್ಮಿಕರ ವೈದ್ಯಕೀಯ ಪರೀಕ್ಷೆ ಮಾಡುವಂತೆ ಆಗ್ರಹಿಸಿದ ಘಟನೆ ನಡೆದಿದೆ. ಸೀಬರ್ ಯೋಜನೆಯಲ್ಲಿ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಪರರಾಜ್ಯದ ಕಾರ್ಮಿಕರನ್ನು ತಂದು ಕಾಮಗಾರಿ ನಡೆಸುತ್ತಿದೆ. ಉತ್ತರ ಕರ್ನಾಟಕ ಸೇರಿದಂತೆ ಪರರಾಜ್ಯದ ಹಲವೆಡೆಯಿಂದ ಸುಮಾರು 300-400 ಕಾರ್ಮಿಕರು ಬರುತ್ತಿದ್ದು, ಅವರನ್ನು ಸೀಬರ್ ಆವರಣದ ಒಳಗೆ ಇರಿಸಲಾಗುತ್ತದೆ. ಅವರಲ್ಲಿ ಯಾರಿಗಾದರೂ ಕೊರೋನಾ ಉಂಟಾದರೆ ಅದು ಕಾರವಾರದಲ್ಲೂ ಹರಡಬಹುದು. ಅದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕಾರ್ಮಿಕರ ವೈದ್ಯಕೀಯ ಪರೀಕ್ಷೆ ಮಾಡುವಂತೆ ಆಗ್ರಹಿಸಿ ತೋಕು ತಾಂಡೆ ನೇತೃತ್ವದಲ್ಲಿ ಅನೇಕ ಸ್ಥಳೀಯರು ಗೇಟಿನ ಮುಂದೆ ಒಂದಾದರು. ಒಟ್ಟಾರೆ ಸ್ಥಳೀಯರ ಆರೋಗ್ಯದ ಬಗ್ಗೆ ಹಾಗೂ ಕಾರ್ಮಿಕರ ವೈದ್ಯಕೀಯ ಪರೀಕ್ಷೆ ನಡೆಸಲು ಸ್ಥಳೀಯರು ಒಂದಾಗಿದ್ದು ವಿಶೇಷವಾಗಿದೆ. ಮನೆ, 3 ಅಂಗಡಿ ಬೆಂಕಿಗೆ ಆಹುತಿ. ಕಾರವಾರದ ಸಾಯಿ ಮಂದಿರದ ರಸ್ತೆಯಲ್ಲಿರುವ ಶೈಲೇಶ್ ನಾರಾಯಣ್ ಭೋವಿ ಎಂಬುವರಿಗೆ ಸೇರಿದ ಹಂಚಿನ ಮನೆ 3 ಅಂಗಡಿಗಳಿಗೆ ಸೋಮವಾರ ನಸುಕಿನ 3 ಗಂಟೆ ಸುಮಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಹಾನಿ ಸಂಭವಿಸಿದೆ. ಬೆಂಕಿ ಬಿದ್ದ ಮಾಹಿತಿ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಳಿಗ್ಗೆ 5 ಗಂಟೆಯವರೆಗೆ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿ ಬಿದ್ದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲವಾದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಶೈಲೇಶ್ ಭೋವಿ ತಿಳಿಸಿದ್ದಾರೆ. ಸ್ಫೋಟಕ ಸಾಗಾಟದ ಹಿಂದೆ ಜಾಲವಿರುವ ಶಂಕೆ. ರವಿವಾರದಂದು ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸರು ದೊಡ್ಡ ಪ್ರಮಾಣದಲ್ಲಿ ಮೊದಲ ಬಾರಿ ಸ್ಫೋಟಕಗಳನ್ನು ಹಿಡಿದಿದ್ದು ಅದರ ಹಿಂದೆ ದೊಡ್ಡ ಜಾಲವಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಕ್ರೈಂ ಪಿಎಸ್ಐ ವಿಜಯಲಕ್ಷ್ಮಿ, ಸಿಬ್ಬಂದಿಗಳಾದ ತಾಮ್ಸಿ, ಸಚಿನ, ರಾಘವೇಂದ್ರ, ಅಜಿತ, ಆನಂದ್, ಮಂಜು ಭಾಗವಹಿಸಿದರು. ಆರೋಪಿಗಳಿಂದ
ಡಿಟೋನೇಟರ್, ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಭಾರಿ ಪ್ರಮಾಣದ 23 ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳಾದ ಕದ್ರಾದ ರಮೇಶ್ ಕುನ್ನಾ ಹಾಗೂ ಭೈರಯ್ಯ ನೀರೇಶ್ ಕೋಲ್ಕರ್ರನ್ನು ಬಂಧಿಸಲಾಗಿದ್ದು ತನಿಖೆ ನಡೆಯುತ್ತಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಪತ್ತೆಯಾಗಿರುವುದರಿಂದ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸ್ಫೋಟಕ ಪೂರೈಸುವ ಜಾಲವನ್ನು ಕಂಡುಹಿಡಿಯಲು ತನಿಖೆ ಪ್ರಾರಂಭವಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.